ನಮಸ್ಕಾರ ವೀಕ್ಷಕರೇ ಅಪ್ಪಾಜಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಐ ಎ ಎಸ್ ಕೆ ಎಸ್ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಪಿ ಸಿ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಉಪಯುಕ್ತ ಆಗುವಂಥ ಟ್ವೆ ಟ್ವೆಂಟಿ ಫೈವ್ ಅತಿ ಸಂಭವನೀಯ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನು ನೋಡೋಣ ಸ್ನೇಹಿತರೆ ವಿ ಈ ವಿಡಿಯೋದಲ್ಲಿ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳ ಮೇಲೆ ಎಮ್ ಸಿ ಕ್ಯೂಸ್ಗಳನ್ನು ರೆಡಿ ಮಾಡಲಾಗಿದೆ ಸೊ ಅವುಗಳು ನಿಮಗೆ ಮುಂಬರುವಂತಹ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಅತ್ಯಂತ ಉಪಯುಕ್ತ ಆಗಲ್ಲ ಆಗುವಂತಹ ಪ್ರಶ್ನೆಗಳೇ ಆಗಿವೆ ಫಸ್ಟ್ ಕ್ವಶನ ನೋಡೋದಾದರೆ ಎರಡನೇ ಮಹಾಯುದ್ಧದ ನಂತರ ಮೊದಲ ಬಾರಿಗೆ ಈ ಕೆಳಗಿನ ಯಾವ ಟೆನಿಸ್ ಪಂದ್ಯಾವಳಿಗಳನ್ನು ರದ್ದುಪಡಿಸಲಾಗಿದೆ ಸೊ ಎರಡನೇ ಮಹಾಯುದ್ಧದ ನಂತರ ಫಸ್ಟ್ ಟೈಮ್ ಯಾವ ಟೆನಿಸ್ ಪಂದ್ಯಾವಳಿಗಳನ್ನು ರದ್ದುಪಡಿಸಲಾಗಿದೆ ಅನ್ನೋದು ಪ್ರಶ್ನೆ ಆಗಿರುತ್ತೆ ಆಪ್ಷನ್ ಎ ಆಸ್ಟ್ರೇಲಿಯಾ ಓಪನ್ ವಿಂಬಲ್ಡನ್ ಫ್ರೆಂಚ್ ಓಪನ್ ಮತ್ತು ಯು ಎಸ್ ಓಪನ್ ಸೊ ಸರಿಯಾದ ಉತ್ತರ ವಿಂಬಲ್ಡನ್ ಸ್ನೇಹಿತರೆ ಇಂಗ್ಲೆಂಡ್ನಲ್ಲಿ ನಡೆಯಬೇಕಾದಂತಹ ಈ ಪಂದ್ಯಾವಳಿಗಳನ್ನು ಇತ್ತೀಚೆಗೆ ರದ್ದುಪಡಿಸಲಾಗಿದೆ ಕಾರಣ ಕೋವಿಡ್ ನೈನ್ಟೀನ್ನಿಂದ ಹೊರಗೆ ಬರುವ ಕಾರಣಕ್ಕಾಗಿ ಇಂಗ್ಲೆಂಡ್ ಕೋವಿಡ್ನಿಂದಾಗಿ ತತ್ತರಿಸಿ ಹೋಗಿದೆ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಸೊ ಹಾಗಾಗಿ ಅದರಿಂದ ಹೊರಗಡೆ ಬರುವ ಸಲುವಾಗಿ ವಿಂಬಲ್ಡನ್ ಕ್ರೀಡೆಗಳನ್ನು ರದ್ದುಪಡಿಸಲಾಗಿದೆ ನೆಕ್ಸ್ಟ್ ಕ್ವಶನ್ ಲಾಕ್ಡೌನ್ ಸಮಯದಲ್ಲಿ ಜನರಿಗೆ ಚಲಿಸಲು ಅನುಮತಿ ನೀಡಲು ರಾಜಸ್ಥಾನ್ ಪೊಲೀಸರು ಅಭಿವೃದ್ಧಿಪಡಿಸಿದ ಅಪ್ಲಿಕೇಶನ್ ಯಾವುದು ಸೊ ಪ್ರತಿ ರಾಜ್ಯ ಸರ್ಕಾರಗಳು ಕೂಡ ರ ಕೋವಿಡ್ ನೈನ್ಟೀನ್ ನಿಂದ ಹೊರಗೆ ಬರುವ ಪ್ರಯತ್ನವನ್ನ ಮಾಡ್ತಾ ಇವೆ ಜೊತೆಗೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ದಿಶೆಯಲ್ಲಿ ಕೆಲವೊಂದಿಷ್ಟು ಆ್ಯಪ್ಗಳನ್ನು ಬಿಡುಗಡೆ ಮಾಡಿ ಜನರಿಗೆ ಅನುಕೂಲ ಮಾಡ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ರಾಜಸ್ಥಾನ ಸರ್ಕಾರ ಇದೊಂದು ಅಭಿವೃದ್ಧಿಪಡಿಸಿರುವಂತಹ ಅಪ್ಲಿಕೇಶನ್ ಯಾವುದು ಅನ್ನೋದು ಪ್ರಶ್ನೆ ಆಗಿದೆ ಸೊ ಆಪ್ಷನ್ ಎ ರಾಜ್ಕಾಪ್ ಪೀಪಲ್ ರಾಜ್ ಕಾಫ್ ಕರ್ಫ್ಯೂ ರಾಜ್ ಸಿಟಿಜನ್ಸ್ ರಾಜ್ ವೋಟರ್ಸ್ ವೋಟರ್ಸೋ ಸರಿಯಾದ ಉತ್ತರ ರಾಜ್ ಸಿಟಿಜನ್ಸ್ ಅಂತ ಈ ಕೆಳಗಿನವುಗಳಲ್ಲಿ ಯಾರು ಹಿಂದೂ ಪ್ರಶಸ್ತಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹತ್ತೊಂಬತ್ತು ದೊರೆತಿದೆ ಅಂತ ಯಾರಿಗೆ ಎರಡು ಸಾವಿರದ ಹತ್ತೊಂಬತ್ತರ ಹಿಂದೂ ಪ್ರಶಸ್ತಿ ದೊರೆತಿದೆ ಅನ್ನೋದಾದರೆ ಶಾಂತನಾ ದಾಸ್ ನವತೇಶ್ ಮತ್ತು ಮಿರ್ಜಾ ವಾಹಿದ್ ಡಿ ಆಪ್ಷನ್ ಎ ಮತ್ತು ಸಿ ಅಂತ ಸೊ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಸಿ ದಾಸ್ ಹಾಗೂ ಮಿರ್ಜಾ ವಾಹಿದ್ರವರಿಗೆ ಎರಡು ಸಾವಿರದ ಹತ್ತೊಂಬತ್ತರ ಸಾಲಿನ ಹಿಂದೂ ಪ್ರಶಸ್ತಿ ಇದ್ದದು ಸಿಕ್ಕಿರುತ್ತೆ ನೆಕ್ಸ್ಟ್ ಕ್ವಶನ್ ಕೋವಿಡ್ ನೈನ್ಟೀನ್ ಪರಿಹಾರಕ್ಕಾಗಿ ಯಾವ ನಿಧಿಯನ್ನು ಸ್ಥಾಪಿಸಲಾಗಿದೆ ಆಪ್ಷನ್ ಎ ಪಿ ಎಮ್ ಕೇರ್ ಫಂಡ್ ಆಪ್ಷನ್ ಬಿ ಪಿ ಎಮ್ ಕೋವಿಡ್ ಫಂಡ್ ಆಪ್ಷನ್ ಸಿ ಕೋವಿಡ್ ಕೇಸ್ ಸುರಕ್ಷಾ ಫಂಡ್ ಆಪ್ಷನ್ ಡಿ ಪಿ ಎಮ್ ಕರೋನಾ ಫಂಡ್ ಅಂತ ಸ್ನೇಹಿತರೆ ಇದರಲ್ಲಿ ಸರಿಯಾದ ಉತ್ತರ ಪಿ ಎಮ್ ಕೇರ್ ಫಂಡ್ ಅಂತ ಸೊ ಈ ಕೇರ್ ಫಂಡ್ಗೆ ಪ್ರತಿಯೊಬ್ಬ ನಾಗರಿಕನಾದಂಥವನು ಯಾರೇ ಆದರೂ ಕೂಡ ಈ ಒಂದು ಪರಿಹಾರ ನಿಧಿಗೆ ನಮ್ಮ ಕಡೆಯಿಂದ ಆದಷ್ಟು ಸಹಾಯವನ್ನು ಮಾಡಬಹುದಾಗಿದೆ ವಿದೇಶಿ ಪ್ರವಿಸ್ ಪ್ರವಾಸಿಗರಿಗಾಗಿ ಸ್ಟ್ಯಾಂಡರ್ಡ್ ಇನ್ ಇಂಡಿಯಾ ಪೋರ್ಟಲ್ ಅನ್ನು ಯಾವ ಸಚಿವಾಲಯ ಪ್ರಾ ಪ್ರಾರಂಭಿಸಿದೆ ಸೊ ಆಪ್ಷನ್ ಎ ಪ್ರವಾಸೋದ್ಯಮ ಸಚಿವಾಲಯ ಬಿ ವಿದೇಶಾಂಗ ಸಚಿವಾಲಯ ಆಪ್ಷನ್ ಸಿ ಗೃಹ ಸಚಿವಾಲಯ ಡಿ ಮಾನವ ಅಭಿವೃದ್ಧಿ ಸಚಿವಾಲಯ ಸೊ ಸರಿಯಾದ ಉತ್ತರ ಪ್ರವಾಸೋದ್ಯಮ ಸಚಿವಾಲಯ ಇದ್ದದ್ದು ಈ ಪೋರ್ಟಲ್ ಅನ್ನು ರಚನೆ ಮಾಡಿಕೊಂಡಿದೆ ನೆಕ್ಸ್ಟ್ ಕ್ವಶನ್ ವ್ಯಾಯಾಮ್ ಎನ್ ಸಿ ಸಿ ಯೋಗಿಯಲ್ಲಿ ಕೋವಿಡ್ ನೈನ್ಟೀನ್ ಜೊತೆಗೆ ಹೋರಾಡಲು ನಾಗರಿಕ ಅಧಿಕಾರಿಗಳಿಗೆ ಸಹಾಯ ಮಾಡಲು ಎನ್ ಸಿ ಸಿ ಸ್ವಯಂ ಸೇವಕ ಕೆಡೆಟ್ಗಳನ್ನು ನೀಡಿದೆ ಸೊ ಹಾಗಾದರೆ ಈ ಎನ್ ಸಿ ಯ ಪ್ರಧಾನ ಕಚೇರಿಯಲ್ಲಿದೆ ಸೊ ವ್ಯಾಯಾಮ್ ಎನ್ ಸಿ ಸಿ ಯೋಗದಾನದ ಅಡಿಯಲ್ಲಿ ಕೋವಿಡ್ ನೈನ್ಟೀನ ಜೊತೆಗೆ ಹೋರಾಡಲು ನಾಗರಿಕ ಅಧಿಕಾರಿಗಳಿಗೆ ಸಹಾಯ ಮಾಡಲು ಎನ್ ಸಿ ಸಿ ಕೆಡೆಟ್ಗಳನ್ನು ರಚನೆ ಮಾಡಿಕೊಳ್ಳಲಾಗಿದೆ ಸೊ ಇದರ ಪ್ರಧಾನ ಕಚೇರಿಯಲ್ಲಿದೆ ಅನ್ನೋದಾದರೆ ಆಪ್ಷನ್ ಎ ಹೈದರಾಬಾದ್ ಬಿ ಬೆಂಗಳೂರು ಸಿ ತಮಿಳುನಾಡು ಡಿ ದೆಹಲಿ ಸೊ ಸರಿಯಾದ ಉತ್ತರ ದೆಹಲಿಯಾಗಿರುತ್ತೆ ನೆಕ್ಸ್ಟ್ ಎಲ್ ಪಿ ಜಿ ನಿರಂತರ ಪೂರೈಕೆಗೆ ಯಾವ ದೇಶ ಭಾರತಕ್ಕೆ ಭರವಸೆಯನ್ನು ನೀಡಿದೆ ಸೊ ಆಪ್ಷನ್ ಎ ಕತಾರ್ ಆಪ್ಷನ್ ಬಿ ಯು ಎ ಆಪ್ಷನ್ ಸಿ ಸೌದಿ ಅರೇಬಿಯಾ ಆಪ್ಷನ್ ಡಿ ಉಹಾ ಉಮಾನ್ ಸೊ ಸರಿಯಾದ ಉತ್ತರ ಸೌದಿ ಅರೇಬಿಯಾ ಸೊ ಸೌದಿ ಅರೇಬಿಯಾ ನಿರಂತರವಾಗಿ ಎಲ್ ಪಿ ಜಿ ಪೂರೈಕೆಗೆ ಭಾರತಕ್ಕೆ ಒಂದು ಭರವಸೆಯನ್ನು ನೀಡಿದ್ದೆ ನಿರಂತರವಾಗಿ ನಾವು ಎಲ್ ಪಿ ಜಿಯನ್ನು ಪೂರೈಕೆ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ನೀಡಿದೆ ಸೊ ಸ್ನೇಹಿತರೆ ಇದೇ ಮೊದಲು ಬಾರಿಗೆ ಅಪಾಜಿ ಇರ್ತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಇರಿ ಹಾಗೆಯೇ ಅಪಾಜಿ ಅಕಾಡೆಮಿ ಅನ್ನುವಂಥ ಪೇಜನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿಯೂ ಕೂಡ ಫಾಲೋ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೂ ಕೂಡ ಜಾಯಿನ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಕೋವಿಡ್ ನೈನ್ಟೀನ್ ರೋಗಿಗಳಿಗೆ ಚಿಕಿತ್ಸೆ ನೀಡುವ ವೈದ್ಯಕೀಯ ವೈದ್ಯರಿಗೆ ಜೈವಿಕ ಸೂಟನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಸೊ ಯಾರು ಜೈವಿಕ ಸೂಟ್ಗಳನ್ನು ಅಭಿವೃದ್ಧಿಪಡಿಸುವಂಥ ಕೆಲಸದಲ್ಲಿ ನಿರತರಾಗಿದ್ದಾರೆ ಅಂತಂದರೆ ಆಪ್ಷನ್ ಎ ಐ ಸಿ ಎಮ್ ಆರ್ ಬಿ ಸಿ ಎಸ್ ಐ ಆರ್ ಸಿ ಡಿ ಆರ್ ಡಿ ಒ ಮತ್ತು ಡಿ ಐ ಐ ಎಸ್ ಸಿ ಬೆಂಗಳೂರು ಸೊ ಸರಿಯಾದ ಉತ್ತರ ಡಿ ಆರ್ ಡಿ ಒ ಇದ್ದದ್ದು ಈ ಒಂದು ಜೈವಿಕ ಸೂಟ್ಗಳನ್ನು ಅಭಿವೃದ್ಧಿಪಡಿಸಿ ಕೋವಿಡ್ ನೈನ್ಟೀನ ವಿರುದ್ಧವಾಗಿ ಹೋರಾಡುವಂತಹ ವೈದ್ಯರಿಗೆ ಈ ಸೂಟ್ಗಳನ್ನು ವಿತರಣೆ ಮಾಡುವ ಒಂದು ಗುರಿಯನ್ನು ಹೊಂದಿದೆ ಕೋವಿಡ್ ನೈನ್ಟೀನನ್ನು ಎದುರಿಸಲು ಫೈ ಟಿ ಕ್ರಿಯಾ ಯೋಜನೆಯನ್ನು ಯಾವ ರಾಜ್ಯ ಅಥವಾ ಯಾವ ಕೇಂದ್ರಾಡಳಿತ ಪ್ರದೇಶ ಇದ್ದದ್ದು ಪ್ರಾರಂಭಿಸಿದೆ ಆಪ್ಷನ್ ಎ ದೆಹಲಿ ಬಿ ಕೇರಳ ಸಿ ಮಹಾರಾಷ್ಟ್ರ ಡಿ ತೆಲಂಗಾಣ ಸೊ ಸರಿಯಾದ ಉತ್ತರ ದೆಹಲಿ ಸೊ ಕೋವಿಡ್ ನೈನ್ಟೀನ್ ವಿರುದ್ಧ ಅದನ್ನು ಎದುರಿಸಲಿಕ್ಕೆ ಫಯು ಟಿ ಅನ್ನುವಂಥ ಒಂದು ಕ್ರಿಯಾ ಯೋಜನೆಯನ್ನು ದೆಹಲಿ ಸರ್ಕಾರ ಇದ್ದದ್ದು ಜಾರಿಗೊಳಿಸಿದೆ ಕೆಳಗಿನ ಯಾವ ಸಂಸ್ಥೆಯು ಬಹುರೋಗಿಗಳ ವೆಂಟಿಲೇಟರ್ಗಳನ್ನು ಅಭಿವೃದ್ಧಿಪಡಿಸುತ್ತಿದೆ ಸೊ ಬಹು ರೋಗಿಗಳ ವೆಂಟಿಲೇಟರ್ಗಳನ್ನು ಆಪ್ಷನ್ ಇ ರಿಲಯನ್ಸ್ ಆಪ್ಷನ್ ಬಿ ಟಾಟಾ ಗ್ರೂಪ್ ಆಪ್ಷನ್ ಸಿ ಡಿ ಆರ್ ಒ ಆಪ್ಷನ್ ಡಿ ಎಚ್ ಎಲ್ ಸೊ ಸರಿಯಾದ ಉತ್ತರ ಡಿ ಆರ್ ಡಿಒ ಸಂಸ್ಥೆ ಇದ್ದದ್ದು ಬಹು ರೋಗಿಗಳ ವೆಂಟಿಲೇಟರ್ಗಳನ್ನು ಅಭಿವೃದ್ಧಿಪಡಿಸುವಂಥ ಕೆಲಸದಲ್ಲಿ ನಿರತರಾಗಿದೆ ನೆಕ್ಸ್ಟ್ ಕ್ವಶನ್ ಯಾವ ಭಾರತೀಯ ಸಚಿವಾಲಯವು ಕಂಪನೀಸ್ ಪ್ರೆಸ್ಡ್ ಸ್ಟ್ಯಾಟ್ ಸ್ಕೀಮ್ ಎರಡು ಸಾವಿರದ ಇಪ್ಪತ್ತನ್ನು ಪ್ರಾರಂಭಿಸಿತು ಸೊ ಆಪ್ಷನ್ ಎ ವಾಣಿಜ್ಯ ಸಚಿವಾಲಯ ಆಪ್ಷನ್ ಬಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಆಪ್ಷನ್ ಸಿ ಹಣಕಾಸು ಸಚಿವಾಲಯ ಆಪ್ಷನ್ ಡಿ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಸೊ ಈ ಸ್ಕೀಮ್ ತಂದವರು ಯಾರಪ್ಪ ಅಂತಂದ್ರೆ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಯಾರಿಗೆ ಹಿಂದೂ ಪ್ರಶಸ್ತಿ ಎರಡು ಸಾವಿರದ ಹತ್ತೊಂಬತ್ತು ದೊರೆತಿದೆ ಶಾಂತನಾ ದಾಸ್ ಮತ್ತು ನವತೀಜ್ ಶರಣ್ ಮಿರ್ಜಾ ವಾಹಿದ್ ಡಿ ಎ ಮತ್ತು ಸಿ ಸರಿಯಾದ ಉತ್ತರ ಶಾಂತನಾ ದಾಸ್ ಮತ್ತು ಮಿರ್ಜಾ ವಾಹಿದ್ ಸ್ನೇಹಿತರೆ ಈ ಒಂದು ಕ್ವಶನ್ ರಿಪೀಟ್ ಆಗಿದೆ ನೆಕ್ಸ್ಟ್ ಅನ್ನು ನೋಡೋಣ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿಧರ ನಿಧನರಾದ ಪಿಲಿಪ್ ವಾರೆನ್ ಆಂಡರ್ಸನ್ ಯಾವ ಕ್ಷೇತ್ರದಲ್ಲಿ ನೋಬೆಲ್ ಪ್ರಶಸ್ತಿಯ ವಿಜೇತರು ಅಂತ ಇತ್ತೀಚೆಗೆ ನಿಧನರಾದಂತಹ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿಧನರಾದಂತಹ ಪಿಲಿಪ್ ವಾರೆನ್ ಆಂಡರ್ಸನ್ ಯಾವ ಕ್ಷೇತ್ರದಲ್ಲಿ ನೋಬೆಲ್ ಪ್ರಶಸ್ತಿ ಸಿಕ್ಕಿದೆ ಅಂತಂದರೆ ಫಿಜಿಕ್ಸ್ ಕ್ಷೇತ್ರದಲ್ಲಿ ಅವರಿಗೆ ನೋಬೆಲ್ ಪ್ರಶಸ್ತಿ ಇದ್ದದ್ದು ಸಿಕ್ಕಿದೆ ಸ್ನೇಹಿತರೆ ಹಾಗಾದರೆ ಕಾಮೆಂಟ್ನ ಮೂಲಕ ತಿಳಿಸಿ ಎಷ್ಟು ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗತ್ತೆ ಅಂತ ನೆಕ್ಸ್ಟ್ ಕ್ವಶನ್ ಕೋವಿಡ್ ನೈನ್ಟೀನಿಂದ ನಿಧನರಾದ ಮಾರಿಯಾ ತರೈಸಾ ಯಾವ ದೇಶದ ರಾಜಕುಮಾರಿ ಆಪ್ಷನ್ ಎ ಯುನೈಟೆಡ್ ಕಿಂಗ್ಡಮ್ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಸ್ಪೇನ್ ಡಿ ಇಟಲಿ ಸೊ ಸರಿಯಾದ ಉತ್ತರ ಸ್ಪೇನ್ ಆಗಿರುತ್ತೆ ಸ್ಪೇನ್ನ ರಾಜಕುಮಾರಿ ಇದ್ದಂಥವರು ಮೊದಲ ಅರಸುಮನೆತನದ ಒಂದು ಬಲಿ ಪಡೆದಂತಹ ಕೋವಿಡ್ ಸ್ಪೇನ್ ದೇಶದ ರಾಜಕುಮಾರಿಯವರನ್ನು ಬಲಿ ಪಡೆಯಿತು ಅಂತ ಹೇಳಬಹುದು ಒಡಿಶಾ ದಿನವನ್ನು ಎಂದು ಆಚರಿಸಲಾಗತ್ತೆ ಸೊ ಏಪ್ರಿಲ್ ಒಂದರಂದು ಒಡಿಶಾ ದಿನವನ್ನು ಆಚರಿಸಲಾಗತ್ತೆ ಭಾರತದ ರಾಷ್ಟ್ರೀಯ ಕಡಲೆ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಏಪ್ರಿಲ್ ಫೈವ್ ಏಪ್ರಿಲ್ ಫೋರ್ ಏಪ್ರಿಲ್ ಸಿಕ್ಸ್ ಮತ್ತು ಏಪ್ರಿಲ್ ಸೆವೆನ್ ಸೊ ಸರಿಯಾದ ಉತ್ತರ ಏಪ್ರಿಲ್ ಫೈವ್ ಅಂತ ನಾವು ರಾಷ್ಟ್ರೀಯ ಕಡಲೆ ದಿನಾಚರಣೆಯನ್ನು ಆಚರಿಸ್ತೀವಿ ನೆಕ್ಸ್ಟ್ ಕ್ವಶನ್ ಭಾರತೀಯ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಜೆ ಮತ್ತು ಕೆ ಹೈಕೋರ್ಟಿನ ನ್ಯಾಯಾಧೀಶರಾದವರು ಯಾರು ಸೊ ಜಮ್ಮು ಮತ್ತು ಕಾಶ್ಮೀರ್ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದಂಥವರು ಯಾರು ಅಂತ ಕೇಳೋದಾದ್ರೆ ಜೆ ಸಂಜಯ್ ಕುಮಾರ್ ಜೆ ಸಿಂಧು ಶರ್ಮಾ ಜೆ ರಾಜೇಶ್ ಬಿಂದ್ಲಾ ಜೆ ರಾಜೇಶ್ ಉಸಾಳ್ ಸೊ ಸರಿಯಾದ ಉತ್ತರ ಜೆ ರಾಜೇಶ್ ಉಸಾಳ್ ನೆಕ್ಸ್ಟ್ ಭಾರತೀಯ ರೈಲ್ವೆ ಅಭಿವೃದ್ಧಿಪಡಿಸಿದ ವೆಂಟಿಲೇಟರ್ನ ಹೆಸರೇನು ಸೊ ಇಲ್ಲಿ ಕನ್ಫ್ಯೂಸ್ ಆಗುವಂಥ ಅವಶ್ಯಕತೆ ಇಲ್ಲ ಬಹು ಉಪಯೋಗಿ ಬಹು ಮೆಂಬರ್ಸ್ ಇರುವಂತಹ ಸಾರಿ ಬಹು ಮೆಂಬರ್ಸ್ ಇರುವಂತಹ ವೆಂಟಿಲೇಟರ್ಗಳನ್ನು ಅಭಿವೃದ್ಧಿಪಡಿಸುವಂಥ ಸಂಸ್ಥೆ ಡಿ ಆರ್ ಡಿ ಒ ಆಗಿರುತ್ತೆ ಸ್ನೇಹಿತರೆ ಭಾರತೀಯ ರೈಲ್ವೆ ಅಭಿವೃದ್ಧಿಪಡಿಸಿರ್ತಕ್ಕಂಥ ವೆಂಟಿಲೇಟರ್ಗಳ ಅವಶ್ಯ ಹೆಸರು ಜೀವನ್ ಅಂತ ಜೀವನ್ ಜೀವನ್ ಜೀವನಾರ್ಥ ಜೀವನಾರ್ ಚತಿ ಸೊ ಇದರಲ್ಲಿ ಜೀವನ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಭಾರತ ಕೋವಿಡ್ ನೈನ್ಟೀನ್ ಪ್ರತಿಕ್ರಿಯೆ ಯೋಜನೆಗೆ ವಿಶ್ವ ಬ್ಯಾಂಕ್ ಎಷ್ಟು ಹಣವನ್ನು ನೀಡಿದೆ ಸೊ ಕೋವಿಡ್ ನೈನ್ಟೀನನ್ನು ರಿವೋಕ್ ಮಾಡುವ ಸಲುವಾಗಿ ಒಂದು ಯೋಜನೆಯನ್ನು ಸರ್ಕಾರ ಹಾಕಿಕೊಂಡಿದೆ ಸೊ ಆ ಯೋಜನೆಗೆ ವಿಶ್ವ ಬ್ಯಾಂಕ್ ನೀಡಿರುವಂಥ ಹಣ ಎಷ್ಟು ಅಂತಂದರೆ ಒಂದು ಮಿಲಿಯನ್ ಸೊ ಒಂದು ಮಿಲಿಯನ್ ಹಣವನ್ನು ವಿಶ್ವ ವಿಶ್ವ ಬ್ಯಾಂಕ್ ಇದ್ದದ್ದು ನೀಡಲಿಕ್ಕೆ ಮುಂದಾಗಿದೆ ನೆಕ್ಸ್ಟ್ ನಾಸ್ಕಾಮ್ನ ಹೊಸ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ ಸೊ ಪ್ರವೀಣ್ ರಾವ್ ಅಜಯ್ ತಾಗಿ ಅಮಿತಾಬ್ ಖಾತ್ ವಿಶಾಲ್ ಸಿಖ್ ಸೊ ಸರಿಯಾದ ಉತ್ತರ ಪ್ರವೀಣ್ ರಾವ್ರವರನ್ನು ನಾಸ್ಕಾಮ್ನ ಹೊಸ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಭಾರತೀಯ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಎಷ್ಟು ಮೊತ್ತ ಹೂಡಿಕೆ ಮಾಡಲಾಗಿದೆ ಸೊ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎ ಡಿ ಬಿ ಬ್ಯಾಂಕ್ ಇದ್ದದ್ದು ಭಾರತೀಯ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಎಷ್ಟು ಮೊತ್ತವನ್ನು ಹೂಡಿಕೆ ಮಾಡಲಿದೆ ಅಂತಂದರೆ ಆಪ್ಷನ್ ಎ ಹಂಡ್ರೆಡ್ ಮಿಲಿಯನ್ ಬಿ ಫಿಫ್ಟಿ ಮಿಲಿಯನ್ ಸಿ ಏಯ್ಟಿ ಮಿಲಿಯನ್ ಡಿ ಸೆವೆಂಟಿ ಮಿಲಿಯನ್ ಸೊ ಸರಿಯಾದ ಉತ್ತರ ಹಂಡ್ರೆಡ್ ಮಿಲಿಯನ್ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರಿ ದೈತ್ಯ ಸೌರಕಣಗಳ ಬಿರುಗಾಳಿಗಳನ್ನು ಅಧ್ಯಯನ ಮಾಡುವ ನಾಸಾದ ಧ್ಯೇಯದ ಹೆಸರೇನು ಸೊ ಸ್ಟ್ರೋಮಿ ಸನ್ರೈಸ್ ಸಿನ್ಸಿರಟಿ ಸಾಲಿಡಾರಿಟಿ ಸೊ ಇದರಲ್ಲಿ ಸರಿಯಾದ ಉತ್ತರ ಸನ್ರೈಸ್ ಅನ್ನೋದು ನಾಸಾದ ಧ್ಯೇಯದ ಹೆಸರಾಗಿರುತ್ತೆ ಸರ್ಕಾರದ ವೈಜ್ಞಾನಿಕ ಸಲಹೆಗಾರರ ಪ್ರಕಾರ ಮನೆಯಲ್ಲಿ ತಯಾರಿಸಿದ ಮುಖವಾಡಗಳು ಎಷ್ಟು ಪರಿಣಾಮಕಾರಿ ಸೊ ಹೋಮ್ ಮೇಡ್ ಮಾಸ್ಕ್ಗಳು ಎಷ್ಟು ಪರಿಣಾಮಕಾರಿ ಅನ್ನೋದರ ಬಗ್ಗೆ ವೈಜ್ಞಾನಿಕ ಸಲಹೆಗಾರರು ಹೇಳಿದ್ರ ಪ್ರಕಾರ ಶೇಕಡಾ ಎಪ್ಪತ್ತು ಪ್ರತಿಶತ ಶೇಕಡಾ ಏಯ್ಟಿ ಸೆಕಡಾ ಸೆವೆಂಟಿ ನೈಂಟಿ ಪರ್ಸೆಂಟೇಜ್ ಮತ್ತು ಫಿಫ್ಟಿ ಪರ್ಸೆಂಟೇಜ್ ಸೊ ಇದರಲ್ಲಿ ಸರಿಯಾದ ಉತ್ತರ ಸೆವೆಂಟಿ ಪರ್ಸೆಂಟೇಜ್ ಓಕೆ ಭಾರತದಲ್ಲಿ ಅಂತಾರಾಷ್ಟ್ರೀಯ ಆತ್ಮಸಾಕ್ಷಿಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಸೊ ಏಪ್ರಿಲ್ ಫೈವ್ ಏಪ್ರಿಲ್ ಫೋರ್ ಏಪ್ರಿಲ್ ಸಿಕ್ಸ್ ಏಪ್ರಿಲ್ ಸೆವೆನ್ ಸೊ ಭಾರತದಲ್ಲಿ ಅಂತಾರಾಷ್ಟ್ರೀಯ ಆತ್ಮಸಾಕ್ಷಿಯ ದಿನವನ್ನು ಏಪ್ರಿಲ್ ಐದರಂದು ಆಚರಿಸಲಾಗತ್ತೆ ಸೊ ವಿಶ್ವ ಆರ್ಟಿಸಮ್ ಜಾಗೃತಿ ದಿನವನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ ಸೊ ಆಪ್ಷನ್ಸ್ ಡಿಸೆಂಬರ್ ಟೆನ್ ಫೆಬ್ರವರಿ ಏಯ್ಟೀನ್ ಮೇ ಟ್ವೆಂಟಿ ಸೆವೆನ್ ಏಪ್ರಿಲ್ ಟು ಸೊ ಸರಿಯಾದ ಉತ್ತರ ಏಪ್ರಿಲ್ ಟು ಸೊ ನೆಕ್ಸ್ಟ್ ಕ್ವಶನ್ ಟೋನಿ ಲೋಯಿಸ್ ಡಿ ಎಲ್ ಎಸ್ ವಿಧಾನದ ಹಿಂದಿನ ವ್ಯಕ್ತಿಯಾಗಿರ್ತಕ್ಕಂಥವರು ಏಪ್ರಿಲ್ನಲ್ಲಿ ನಿಧನರಾದರು ಇತ್ತೀಚೆಗೆ ಟೋನಿ ಲೋಯಿಸ್ ಡಿ ಎಲ್ ಎಸ್ ವಿಧಾನದ ಹಿಂದಿರ್ತಕ್ಕಂತಹ ವ್ಯಕ್ತಿ ಆತ ಇತ್ತೀಚೆಗೆ ನಿಧನವನ್ನು ಹೊಂದಿರ್ತಾರೆ ಸೊ ಈ ಡಿ ಎಲ್ ಎಸ್ ವಿಧಾನವನ್ನು ಯಾವ ಕ್ರೀಡೆಯಲ್ಲಿ ಅನುಸರಿಸಲಾಗುತ್ತದೆ ಅಂತ ಸೊ ಆಪ್ಷನ್ಸ್ ಟೆನಿಸ್ ಬಿ ಕ್ರಿಕೆಟ್ ಸಿ ಫುಟ್ಬಾಲ್ ಡಿ ಬೇಸ್ಬಾಲ್ ಸೊ ಸರಿಯಾದ ಉತ್ತರ ಕ್ರಿಕೆಟ್ ಸ್ನೇಹಿತರೆ ಇಲ್ಲಿ ಇಡ್ತಕ್ಕಂತಹ ಈ ಇಪ್ಪತ್ತೈದು ಪ್ರಶ್ನೆಗಳು ಕೂಡ ಮುಂಬರುವ ಎಕ್ಸಾಮ್ಗಳಿಗೆ ಅತ್ಯಂತ ಉಪಯುಕ್ತ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋದ ಬಗ್ಗೆ ನಿಮ್ಮ ಕಾಮೆಂಟನ್ನು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್